हेलो हाय फ्रेंड्स, वेलकम बैक टू माय चैनल। नानु बुवना इवत्तु उरुली कालीना मल्के उरुली कालीना सांबार हेग माड़ाद नोड़ना। तुम्बा हेल्दी सांबार इदु, हेल्दी तुम्बाने ओळ्ळेदु। नानु इदक्के फर्स्ट उरुली कालना कुकर अल्ली 5 to 6 विजिल कूगिस्कोतीनि। अदु अष्ट कूगिद्रु एनु तुम्बा मेत्तगे आगल्ल। इदक्के नानु ईरुळ्ळि, टोमेटो, आलूगड्डे, बदनेकाय, कर्बेवु इदिष्टु ओग्गरणेगे तगोंडिदीनि। ओण कोब्बरि, मेणसिनकायि, ब्याडगे मेणसिनकायि, कारद मेणसिनकायि, गसगसे, चक्के, लवंग, ಶುಂಠಿ ಬೆಳ್ಳುಳ್ಳಿ ಮತ್ತೆ ಧನಿಯಾ ಪುಡಿ ಇದಿಷ್ಟು ರುಬ್ಬಕ್ ತಗೋತಾ ಇದ್ದೀನಿ। ಮತ್ತೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅವಾಗೆ ತೋರಿಸಿದಂತ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ರುಬ್ಬಕ್ಕೆ ತಗೊಂತಿರೋಂಥದ್ದು। ನಾನು ಫಸ್ಟ್ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ। ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ, ಬಿಕಾಸ್ ತುಂಬಾ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಫ್ರೈ ಆಗ್ಬೇಕು, ಆ ರೀಸನ್ಗೆ ನಾನು ತಗೊಂಡಿದ್ದೀನಿ। ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ। ಈಗ ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತೆ ಕರಿಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ। ನಾನು ಏನೇನು ಒಗ್ಗರಣೆಗೆ ಹಾಕೋಬೇಕು ಅಂತ ಐಟಮ್ ತೋರಿಸ್ದೆ ಅದನ್ನೆಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ। ನಾನು ಇದನ್ನ ಕುಕ್ಕರಲ್ಲೇ ಬೇಯಿಸ್ಬೋದಿತ್ತು, ಬಟ್ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಒಗ್ಗರಣೆಲಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ। ನಾನು ಬದನೆಕಾಯಿ, ಆಲೂಗಡ್ಡೆ ಹಾಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ। ನೆಕ್ಸ್ಟು ಮತ್ತೆ ಟೊಮ್ಯಾಟೊ ಹಾಕೊಂಡು ನೆಕ್ಸ್ಟು ಕೂಡ ನಾನು ಲಿಡ್ ಕ್ಲೋಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ, ಬಿಕಾಸ್ ನಾವು ಇದು ಒಗ್ಗರಣೆಲೇ ಬೇಯಿಸಿರೋದ್ರಿಂದ ಪ್ರತಿ ಸರಿ ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲಾಂದ್ರೆ ಬೇಯೋದಿಲ್ಲ। ಒಗ್ಗರಣೆಲಿ ತುಂಬಾ ಚೆನ್ನಾಗಿ ಬೇಯುತ್ತೆ। ನಾನು ಇದಕ್ಕೇನು ಡ್ರೈ ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂತೀನಿ। ಇದು ವೆಟ್ ಇಂಗ್ರೀಡಿಯೆಂಟ್ಸ್, ಇದು ಕೂಡ ಮಿಕ್ಸಿಗೆ ಹಾಕೊಂಡು ಈಗ ರುಬ್ಕೊಂಡಿದ್ದೀನಿ। ಇವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಅನ್ನೋದು, ಇದರಲ್ಲೇ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಗ್ಗರಣೆಲಿ। ನೆಕ್ಸ್ಟ್ ಬೇಯಿಸ್ಕೊಂಡಂತ ಹುರುಳಿ ಕಾಳು ಹಾಕೋತಾ ಇದೀನಿ। ನಾನು ನಿಮ್ಗೆ ಹೇಳ್ದಾಗೆ ಒಂದು 5 ರಿಂದ 6 ಕೂಗು ನಾನು ಕೂಗಿಸಿದ್ದೀನಿ ಹುರುಳಿ ಕಾಳು, ಬಟ್ ನೀವು ನೋಡ್ಬೋದು ಅದು ಪೇಸ್ಟ್ ಆಗಿಲ್ಲ, ಹಾಗೆ ಇದೆ। ನೆಕ್ಸ್ಟ್ ರುಬ್ಕೊಂಡಂತ ಏನ್ ಇತ್ತು ಅದನ್ನ ಹಾಕೋತಾ ಇದ್ದೀನಿ। ಹುರುಳಿ ಕಾಳಿನ ಸಾರು ತುಂಬಾನೇ ಒಳ್ಳೇದು, ಮತ್ತೆ ಇದು ತುಂಬಾ ದಿನ ಇಟ್ರು ನಮ್ಗೆ ಬೇರೆ ಬೇಳೆ ಸಾರು ತರ ಗಟ್ಟಿ ಆಗುತ್ತೆ ಅಂತಾನು ಏನಿಲ್ಲ, ತುಂಬಾನೇ ಟೇಸ್ಟಿ ಆಗಿರುತ್ತೆ। ಒಂದು 2 ಡೇಸ್ ಇಟ್ರು ಸಹ ತುಂಬಾನೇ ಚೆನ್ನಾಗಿರುತ್ತೆ। ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ, ತುಂಬಾ ಗಟ್ಟಿ ಆಗೋದು ಆ ರೀತಿ ಏನಾಗಲ್ಲ। ಮತ್ತೆ ಹುರುಳಿ ಕಾಳು ನಮ್ಮ ಬಾಡಿಗೆ ತುಂಬಾನೇ ಒಳ್ಳೇದು ಕೂಡ, ತುಂಬಾ ತಂಪು ಮಾಡುತ್ತೆ। ಈಗ ನಮ್ಗೆ ಹೀಟ್ ಆಗಿದೆ ಅಂದಾಗ ಈ ರೀತಿ ಮೊಳಕೆ ಹುರುಳಿ ಕಾಳು ಸಾಂಬಾರ್ ಮಾಡ್ಕೊಂಡು ತಿನ್ನೋದ್ರಿಂದ ಬಾಡಿ ಸಹ ಕೂಲ್ ಆಗುತ್ತೆ। ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸು ಕ್ವಿಕ್ ಆಗಿ ಆಯ್ತು ಕೂಡ ಸಾಂಬಾರು, ನೀವು ನೋಡ್ಬೋದು ತುಂಬಾ ಲೇಟ್ ಕೂಡ ಆಗ್ಲಿಲ್ಲ। ಇದೇ ರೀತಿ ಕ್ವಿಕ್ ಆಗಿ ನಿಮ್ಗೆ ರೆಸಿಪಿ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ, ಮೀನ್ಸ್ ಕ್ವಿಕ್ ಆಗಿ ಆಗುವಂತ ರೆಸಿಪಿ, ಮತ್ತೆ ತುಂಬಾ ಹೆಲ್ದಿ ರೆಸಿಪಿ ಕೂಡ ನಾನು ಶೇರ್ ಮಾಡಕ್ ಟ್ರೈ ಮಾಡ್ತೀನಿ ಫ್ರೆಂಡ್ಸ್। ಇದಾಗಿತ್ತು ಇವತ್ತಿನ ರೆಸಿಪಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಬಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ ಫ್ರೆಂಡ್ಸ್ಗೆ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಕೂಡ ಮಾಡಿ, ಎಲ್ರಿಗೂ ಶೇರ್ ಮಾಡಿ। ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ ಮೊಳಕೆ ಹುರುಳಿಕಾಳು ಸಾರು। ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಬೈ ಫ್ರೆಂಡ್ಸ್, ಟೇಕ್ ಕೇರ್।